ಹಾಯ್, ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಬೆಂಗಳೂರಿಗೆ ಬಂದಿದ್ದೀವಿ, ಮೆಜೆಸ್ಟಿಕ್ ಹತ್ರ ಹಣೇಮನ್ ದೇವಸ್ಥಾನದ ಹತ್ರ ಇನ್ನೇನು ಹೋಗ್ತಾ ಇದ್ದೀವಿ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂದ್ಬಿಟ್ಟು ಹಣೇಮನ್ ದೇವಸ್ಥಾನಕ್ಕೆ ಹೋಗಿ ಬರೋಣ, ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಹಣೇಮನ್ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕಾರತ್ತಕ್ಕೆ. ನಾವು ಹೋಗ್ತಾ ಇದ್ದೀವಿ ಸಂಡೇ ಬಜಾರ್ ರೋಡಲ್ಲಿ. ಏನೆಲ್ಲ ಐಟಮ್ಸ್ ಎಲ್ಲ ಇಕ್ಕಿದ್ರು, ಸೆಕೆಂಡ್ ಹ್ಯಾಂಡ್ ಐಟಮ್ಸು. ನಾವು ಹೋಗಿ ಪರ್ಚೇಸಿಂಗ್ ಮಾಡೋಂಗಿದ್ರೆ ಅಲ್ಲೇ ಮಾಡ್ಬೋದು, ಎಲ್ಲರೂ ಹುಷಾರಾಗಿ ಹೋಗಿ ಪರ್ಚೇಸಿಂಗ್ ಮಾಡಬೇಕು. ಇಲ್ಲಾಂದರೆ ಕಳ್ಳರು ಇರ್ತಾರೆ, ಚೈನು ಎಲ್ಲ ಕಳ್ಳತನ ಮಾಡ್ತಾರೆ. ಹುಷಾರಾಗಿ ಹೋಗಿ, ಸಂಡೇಸ್ ಮಾತ್ರ ಸಂಡೇ ಬಜಾರ್ ಓಪನ್ ಇರುತ್ತೆ. ಕಬ್ಬಿಣದ ಐಟಮು, ಕುಕ್ಕರು, ಪ್ರತಿಯೊಂದು ಇರುತ್ತೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಹಂಗೆ ತೊಗೊಳ್ಬೋದು. ತೊಗೊಳೋರೆಲ್ಲ ಪರ್ಚೇಸಿಂಗ್ ಬರ್ತಾರೆ. ತುಂಬ ರಶ್ ಇರುತ್ತೆ. ನಾವು ಬೆಳಿಗ್ಗೆ ಹೊತ್ತು ಹೋಗ್ತಾ ಇದ್ವಿ ಅಂದ್ಬಿಟ್ಟು ಅಷ್ಟು ರಶ್ ಇರಲಿಲ್ಲ, ಕಮ್ಮಿ ಜನನೇ ಇದ್ದರು. ಸಂಡೇ ಬಜಾರ್ ರೋಡ್ ಅಂದರೆ ಮೆಟ್ರೋ ಸ್ಟೇಷನ್ ಬರುತ್ತೆ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್, ಅದೇ ರೋಡು ಸಂಡೇ ಬಜಾರ್ ರೋಡ್ ಅಂತಾರೆ. ಸಂಡೇ ಬಜಾರ್ ರೋಡಿಂದ ಇವಾಗ ಮಾರ್ಕೆಟ್ಗೆ ಬಂದಿದ್ದೀವಿ, ಸಿಟಿ ಮಾರ್ಕೆಟ್ಗೆ. ನಾವು ಹೂವು ತಗೊಬೇಕಂದ್ರೆ ಬೆಳಿಗ್ಗೆ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರೇ ಬಂದು ಹೂವು ಪರ್ಚೇಸಿಂಗ್ ಮಾಡ್ಬೋದು. ನೋಡಿ, ಆಚೆ ಕಡೆ ಇಕ್ಕೊಂಡಿರ್ತಾರೆ, ಸೇಮ್ ಆ ಥರನೇ. ಬೇಗ ಕಮ್ಮಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ. ಒಳಗಡೆ ಮಾರ್ಕೆಟ್ ಒಳಗಡೆ ಹೋದರೆ ತುಂಬ ರೇಟ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದು ನೀವು ಪರ್ಚೇಸಿಂಗ್ ಮಾಡ್ಬೋದು. ಎಲ್ಲರ ಕೈಯಲ್ಲೂ ಒಂದೇ ರೇಟ್ ಇರುತ್ತೆ, ಎಲ್ಲ ಮಾತಾಡ್ಕೊಂಬಿಟ್ಟಿರ್ತಾರೆ ಹೂವು ಮಾರೋರೆಲ್ಲ. ಫ್ರೆಶ್ ಆಗಿರುತ್ತೆ, ಆಮೇಲೆ ಡೆಕೋರೇಷನ್ ಹೂವು ಎಲ್ಲ ಸಿಗತ್ತೆ ನಮಗೆ. ನೋಡಿ, ಎಲ್ಲ ನಿಂತ್ಕೊಂಡು ನೇನು ಲಾಸ್ಟ್ ಬೆಳಗ್ಗೆ 8 ಗಂಟೆ 9 ಗಂಟೆ ಒಳಗಡೆ ಎಲ್ಲ ಖಾಲಿ ಮಾಡಿಬಿಡ್ಬೇಕು. ಇಲ್ಲಾಂದರೆ ಪೊಲೀಸ್ ಅವರೆಲ್ಲ ಅಂದರೆ ಖಾಲಿ ಮಾಡಿಸ್ತಾ ಇರ್ತಾರೆ ಒಬ್ಬೊಬ್ಬರ ಕೈಯಲ್ಲಿ, ಇಲ್ಲಾಂದರೆ ಎತ್ತಿ ಬಿಸಾಕ್ತಾ ಇರ್ತಾರೆ. ಇನ್ನು ಸ್ವಲ್ಪ ಜನ ಹೂವು ಎಲ್ಲ ಇಕ್ಕೊಂಡು ಮಾರ್ತಾಯಿದ್ರು. ನಾವು ಹೂವಿನ ಹಾರ ತೊಗೊಬೇಕಾಗಿತ್ತು, ಈಗ ಹೂವು ತೊಗೊಂಡು ಬರಕ್ಕೆ ಹೋಗವ್ರೆ. ಈಗ ಬಂದು ರೀಚ್ ಆಗಿದ್ದೀವಿ, ಮೈಸೂರು ಬ್ಯಾಂಕ್ ಹತ್ರ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಈಗ ಲಗೇಜ್ ಎಲ್ಲ ನಾವು ಇಳಿಸ್ಕೊತಾ ಇದ್ದೀವಿ, ಅಂದರೆ ಮೊಸರನ್ನ ಎಲ್ಲ ತೊಗೊಂಡಿದ್ವಿ ಅಲ್ವಾ, ಅದೆಲ್ಲ ಯಾವ್ಯಾವ್ದು ಬೇಕೋ ಅದೆಲ್ಲ ತೊಗೊತಾ ಇದ್ದೀವಿ. ಕಾರ್ ಬೇರೆ ಕಡೆ ಪಾರ್ಕಿಂಗ್ ಮಾಡಬೇಕಾಗಿತ್ತು. ನಮ್ಗೆ ಏನೇನು ತೊಗೊಬೇಕೋ ಅದೆಲ್ಲ ತೊಗೊತಾ ಇದ್ದೀವಿ. ಹಿಡ್ಮುರಿ ಜಾಗಕ್ಕೆ ಬಂದಿದ್ದೀವಿ, ಇನ್ನೇನೆಲ್ಲ ಬರಬೇಕು, ನಮ್ಮ ಅಮ್ಮವರೆಲ್ಲ ಬರಬೇಕು ಹಿಡ್ಮುರಿ ಕಟ್ಟಕ್ಕೆ. ಇನ್ನೂ ಅವರು ಇನ್ನೂ ಬಂದಿಲ್ಲ, ಇನ್ನೂ ಲೇಟ್ ಆಗುತ್ತೆ. ನಾವು ಬಂದಿದ್ದೀವಿ, ಇನ್ನೇನು ಹಿಡ್ಮುರಿಗೆ ಸ್ಟಾರ್ಟ್ ಮಾಡೋರು ಎಲ್ಲ ಸ್ಟಾರ್ಟ್ ಆಗೈತೆ, ಎಲ್ಲರದು ಕಟ್ತಾವ್ರೆ. ಇನ್ನು ನಾವು ಕಟ್ಟಕ್ಕೆ ನಮ್ಮ ಅಮ್ಮವರೆಲ್ಲ ಬರಬೇಕು. ಫಸ್ಟು ನಮ್ಮ ಆಂಟಿಯವ್ರು ಬಂದಿದ್ದರು, ಅವ್ರು ಬಂದ ಒಂದು 1/2 ಅವರು ಕಾಯ್ತಾ ಇದ್ರು, ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ. ಇನ್ನು ನಮ್ಮ ಅಮ್ಮವ್ರು ಬರೋವರೆಗೂ ಕಾಯಬೇಕು. ದೇವಸ್ಥಾನದಲ್ಲಿ ತುಂಬ ಪರಿವಾಳ ಐತೆ, ಎಲ್ಲ ಬಂದು ಅದಕ್ಕೆ ಊಟ ಹಾಕ್ತಾಯಿದ್ರು, ಕಾಳುಗಳೆಲ್ಲ ಹಾಕ್ತಾಯಿದ್ರು. ಇಷ್ಟು ಲೇಟಾಗಿ ಬಂದವರೆ ಸರಕ್ಕಿಂತ, ನಾವು ಅಷ್ಟು ದೂರದಿಂದ ನಾವು ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದೀವಿ. ಇಲ್ಲ ಇಲ್ಲ, ಫಸ್ಟ್ ನಾವು ಬಂದಿರೋದು, ಇವರು ಇವಾಗ ಬಂದವರೆ. ಎಷ್ಟು ಲೇಟ್ ಮಾಡ್ಕೊಂಡು ಬಂದವರೆ, ನಮ್ಮ ಮನೆಗೆ ಬನ್ನಿ ಬನ್ನಿ ಅಂತ ಹೇಳಿದ್ರು, ನಾವು ಅಲ್ಲಿಗೆ ಹೋದ್ರೆ ಲೇಟ್ ಆಗುತ್ತೆ ಅಂತ ನಾವು ಡೈರೆಕ್ಟಾಗಿ ಬಂದಿದ್ದೀವಿ. ನಾವೇ ಫಸ್ಟ್ ಬಂದಿದ್ದೀವಿ, ವಿಡಿಯೋ ನೋಡಿರ್ತೀರ, ನಾವು ಫಸ್ಟ್ ಅವ್ರು ಫಸ್ಟ್ ಬಂದಿರೋದು ಅಂದ್ಬಿಟ್ಟು, ನಾವು ಸೆಕೆಂಡ್ ಬಂದಿರೋದು, ಇನ್ನೊಬ್ರು ಫಸ್ಟ್ ಬಂದಿದ್ರು. ಇವರೆಲ್ಲ ನಮ್ಮ ಗ್ರೂಪ್, ಅಯ್ಯಪ್ಪ ಸ್ವಾಮಿಗೆ ಹೋಗೋರೆಲ್ಲ ಇವರೆಲ್ಲ.
ಒಂದು ಚಿಕ್ಕ ಅಯ್ಯಪ್ಪ ಸ್ವಾಮಿ ಫಸ್ಟ್ನೇ ಸಲ ಎಲ್ಲರೂ ಬಂದವ್ರೆ ಇನ್ನೊಬ್ರು ಬರ್ಬೇಕು ಈಗ ನಮ್ಮ ತಮ್ಮವರೆಲ್ಲ ಬಂದವ್ರೆ ಇವರು ನಮ್ಮಿಬ್ರು ತಮ್ಮದಿರು ಇವರು ಎಲ್ಲರೂ ಬಂದ್ರು ಇನ್ನ ನಮ್ಮ ಅಪ್ಪ ನಮ್ಮಅಮ್ಮ ಬಂದಿಲ್ಲ ಮೂರು ಬ್ಯಾಚು ಇಡುಮುಡಿ ಇರೋದು ಇವಾಗ ನಮ್ದು ಎರಡನೇ ಬ್ಯಾಚ್ ಕಟ್ಟಬೇಕಾಗಿತ್ತು ಇವ್ರು ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ಬೇರೆ ಬ್ಯಾಚ್ ಕಟ್ತಾ ಇದ್ರು ಇನ್ನೇನು ನಾವು ಕುತ್ಕೊಬೇಕು ಇಡ್ಮುಡಿ ಸ್ಟಾರ್ಟ್ ಆಗೈತೆ ಫಸ್ಟು ಕನ್ಯಾಸ್ವಾಮಿ ಇಡ್ಮುಡಿ ಸ್ಟಾರ್ಟ್ ಮಾಡಿದ್ರು ಇವಾಗ ನನ್ನ ಮಗ ಎರಡನೇ ಅವ್ರು ಕುತ್ಕೊಂಡವ್ರೆ ಒಬ್ಬರೇ ಐನೂರು ಇರೋದು ಎಲ್ಲರಿಗೂ ಒಬ್ಬರೇ ಕಟ್ಟೋದು ಐನೂರು ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ನೈ ಅಭಿಷೇಕಂ ಸ್ವಾಮಿಕ್ಕೆ ನೈ ಅಭಿಷೇಕಂ ಸ್ವಾಮಿಕ್ಕೆ ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣಂ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ಚಿಲ್ಲ ಕೊಡಿಸ ನಮಗೆ ಇನ್ನ ಇದೆ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ ಶರಣ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ನಮ್ಮ ಮಗಂದು ತುಪ್ಪದ ಕಾಯಿ ಆಯಿತು ಇವಾಗ ನಮ್ಮ ಯಜಮಾನ್ರ ಕೈಯಲ್ಲಿ ಹಾಕಿಸ್ತಾ ಇದ್ದೀವಿ ನಾವು ಯಾರನ್ನ ಆಗಲಿ ಹಾಕ್ಬೋದು ನಮ್ಮ ಹೆಸ್ರ ಮೇಲೆ ಹಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ನಾವು ಏನೇ ಅರಕೆ ಮಾಡಿಕೊಂಡು ತುಪ್ಪದ ಕಾಯಿ ಹಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಇದರಲ್ಲಿದೆ ಅದರಲ್ಲಿದೆ ಸ್ವಾಮಿ ಅಯ್ಯಪ್ಪೋ ಭಗವಾನೇ ಭಗವತಿಯೇ ದೇವನೇ
ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣೋ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪ ಭಗವಾನೇ ಭಗವತಿ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಇಡ್ರಮೇಲೆ ದೇವಸ್ಥಾನ ಸ್ವಾಮಿ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣೋ ದೇವಿ ಶರಣಂ ಓಂ ಶ್ರೀ ಸ್ವಾಮಿಯೇ ಶರಣಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ದಿಂದ ಕತ್ತೋಂ ತೋಂ ಅಯ್ಯಪ್ಪ ದಿಂದ ಕತ್ತೋಂ ತೋಂ ಅಯ್ಯಪ್ಪ ದಿಂದ ಕತ್ತೋಂ ತೋಂ ಸ್ವಾಮಿ ದಿಂದ ಕತ್ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿದಿಂದ ಕತ್ತೋಂ ಅಯ್ಯಪ್ಪದಿಂದ ಕತ್ತೋಂ ತೋಂ ಅಯ್ಯಪ್ಪದಿಂದ ಕತ್ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದನಮಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಹಲೋ ಇಲ್ಲ ಇವಾಗ ಇದು ಮಾಡಿ ಕಟ್ತಿದ್ದಾರೆ ಬಾ ಒಳಗಡೆ ಎಲ್ಲ ಅಕ್ಕಿ ಮಡ್ಲಕ್ಕಿ ಥರ ಹಾಕ್ತಾಯಿದ್ರು ಕಾಣಿಕೆ ನಮಗೆ ಎಷ್ಟು ಕಾಣಿಕೆ ಆಗುತ್ತೋ ನಾವು ಅಷ್ಟು ಹಾಕ್ತೀವಿ ಅದು ದೇವ್ರಿಗೋಗಿ ಸೇರತ್ತೆ ದೇವಸ್ಥಾನದಲ್ಲಿ ಉಂಡಿಗೋಗಿ ಸೇರತ್ತೆ ಈಗ ನಮ್ಮ ಮಗಂದು ಹಿಡಿಮುಡಿದು ಇನ್ನೇನಾಯಿತು ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣಂ ದೇವಿ ಶರಣಂ ಸ್ವಾಮಿ ಅಯ್ಯಪ್ಪ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಭಗವಾನೇ ಭಗವತಿಯೇ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಭಗವಾನೇಯ್ಯಪ್ಪ ಶರಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಓಂ ಸ್ವಾಮಿಯೇ ಶರಣ ದೇವಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಯಕ್ಷ ಇದೆ ಸ್ವಾಮಿ ಯಕ್ಷ ಇದೆ ಸ್ವಾಮಿಯೇ ಎಷ್ಟು ಇದೆ ಭಗವಾನ್ ಸ್ವಾಮಿ ಭಗವಾನ್ ಶರಣಂ ದೇವನ್ ಶರಣೋ ದೇವಿ ಶರಣಂ ಅಯ್ಯಪ್ಪ ಸ್ವಾಮಿ ಭಗವಾನೇ ಭಗವತಿಯೇ ನೈ ಅಭಿಷೇಕಂ ಸ್ವಾಮಿ ಇನ್ನ ಇಡುಮುಡಿ ಆಗ್ತಾ ಇತ್ತು ತುಂಬಾ ಜನಕ್ಕೆ ಹೊಟ್ಟೆ ಹಸು ಆಗ್ತಾ ಇತ್ತು ಬೆಳಿಗ್ಗೆ ಯಾರು ಟಿಫನ್ ಮಾಡಿರ್ಲಿಲ್ಲ ತುಪ್ಪದ ಕಾಯಿ ಹಾಕ್ಬೇಕು ಅನ್ಬಿಟ್ಟು ಯಾರು ಟಿಫನ್ ಮಾಡಿಲ್ಲ ಅದಕ್ಕೋಸ್ಕರ ಒಬ್ಬೊಬ್ರದೇ ಆಗ್ತಾ ಇದ್ದಂಗೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಬಂದಿದ್ರು ನಮ್ಮ ಆಂಟಿ ಟೊಮೆಟೊ ಬಾತ್ ಮಾಡ್ಕೊಂಬಂದಿದ್ರು ಆಮೇಲೆ ಪುಳಿಯೋಗರೆ ಒಬ್ರು ಮಾಡ್ಕೊಂಬಂದಿದ್ರು ನಮ್ಮ ಅತ್ತೆ ಪುಳಿಯೋಗರೆ ಚಿತ್ರಾನ್ನ ಬೋಂಡ ಚಟ್ನಿ ಮಾಡ್ಕೊಂಬಂದಿದ್ರು ನಮ್ಮ ಅಮ್ಮವರು ಇಡ್ಲಿ ಇದ್ಕಿದ್ದ ಬಟಾಣಿ ಗೊಜ್ಜು ಮಾಡ್ಕೊಂಬಂದಿದ್ರು ನಾವು ಮೊಸರನ್ನ ಮಾಡ್ಕೊಂಬಂದಿದ್ವಿ ನಮ್ಮ ನಂದಿ ಆಂಟಿ ಅವರು ಟೊಮೆಟೊ ಬಾತು ಮತ್ತು ಪೊಂಗಲ್ ಎರಡೂ ಮಾಡ್ಕೊಂಬಂದಿದ್ರು ಎಲ್ಲರೂ ತುಂಬಾನೇ ಮಾಡ್ಕೊಂಬಂದಿದ್ರು ಇಡ್ಲಿ ಬಟಾಣಿ ಗೊಜ್ಜು ಚಿತ್ರಾನ್ನ ಟೊಮೆಟೊ ಬಾತು ಮೊಸರನ್ನ ಬೋಂಡಾ
ಚಟ್ನಿ, ಪೊಂಗಲ್. ನಮ್ಮಮ್ಮ ಪೊಂಗಲ್ ಮಾಡ್ಕೊಂಡ್ ಬಂದಿದ್ರು, ಇನ್ನೊಬ್ರು ನಮ್ಮ ಆಂಟಿಯನ್ನು ಪೊಂಗಲ್ ಮಾಡ್ಕೊಂಡ್ ಬಂದಿದ್ರು. ಮಧ್ಯಾಹ್ನ ಆಗೋಗಿತ್ತು, ಎಲ್ಲರಿಗೂ ಸುಸ್ತಾಗೋಗಿತ್ತು. ಇಡ್ಮುಡಿ ಕಟ್ಟೋಷ್ಟೊತ್ತಿಗೆ 1:30 ಆಗೋಗಿತ್ತು. ತುಂಬ ಲೇಟಾಯಿತು, ನನಗೂ ತುಂಬ ಹೊಟ್ಟೆ ಆಸೆ ಆಗಿತ್ತು. ನಾನು ನಮ್ಮ ಯಜಮಾನರು ಎಲ್ಲ ಯಾರ್ಯಾರು ಫಸ್ಟ್ ಆಗಿತ್ತೆ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದೀವಿ. ನಾವು ತಿನ್ಬಿಟ್ಟು ಮಿಕ್ಕಿರೋರ್ಗೆ ಬಡಿಸೋಣ ಅಂದ್ಬಿಟ್ಟು ಒಬ್ಬೊಬ್ಬರದೇ ಎಲ್ಲ ಆಗ್ತಾ ಇತ್ತು. ಬಂದಿರೋರ್ಗೆಲ್ಲ ನಾವು ಬಡಿಸ್ಕೊಡ್ತಾ ಇದ್ವಿ ಎಲ್ಲರಿಗು. ನಮ್ಮ ತಮ್ಮನ ಮಗಳು ಬಂದಿದ ತಕ್ಷಣ ಎತ್ಕೊಂಡಿದ್ವಿ, ಅವಾಗ ಅಳ್ತಾ ಇದ್ಲು. ಆಮೇಲೆ ಸ್ವಲ್ಪ ಸಮಾಧಾನ ಆದ್ಮೇಲೆ ಆಮೇಲೆ ಎತ್ಕೊಂಡ್ವಿ. ಇಡ್ಮುಡಿ ಎಲ್ಲ ಆಗೈತೆ, ಇವಾಗೆಲ್ಲ ಕಾರ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಲೇಟ್ ಆಗೋಯ್ತು, ಮಧ್ಯಾಹ್ನ ಆಗೋಯ್ತು. ಇನ್ನೇನು ಹೋಗಿ ಕಳಿಸ್ಕೊಡ್ಬೇಕು ಸ್ವಾಮಿನ. ನನ್ನ ಮಗ ತುಂಬ ದಿವ್ಸದ ಮೇಲೆ ಹೋಗ್ತಾವೆ, ಒಬ್ಬನೇ ಹೋಗ್ತಾ ಇರೋದು ಒಂಥರ ಬೇಜಾರಾಗ್ತೈತೆ. ಈಗ ಸ್ವಾಮಿಗಳೆಲ್ಲ ಕಾರಲ್ಲಿ ಎಲ್ಲ ತೋರಿಸ್ಕೊತಾ ಇದ್ರು. ಆಮೇಲೆ ಪೂಜೆ, ಮಂಗಳಾರತಿ ಮಾಡಿ ನಿಂಬೆಣ್ಣೆ ಎಲ್ಲ ಇಕ್ಕಿ ಪೂಜೆ ಮಾಡಬೇಕು. ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾ ಇದ್ರು. ಮೈಸೂರು ಬ್ಯಾಂಕ್ ಹತ್ರ ಬಂದಿದ್ದೀವಿ. ಎಲ್ಲ ಆಯಿತು, ನಾವು ಅಯ್ಯಪ್ಪ ಸ್ವಾಮಿ ಅವ್ರನ್ನ ಕಳಿಸ್ಕೊಟ್ವಿ. ಇವಾಗ ನಾವು ಎಲ್ಲರೂ ಹೋಗ್ಬೇಕು, ಒಬ್ಬೊಬ್ರು ಎಲ್ಲ ಹೋಗ್ತಾವ್ರೆ. ನಾವು ಇನ್ನೇನು, ನಾವು ಹೋಗ್ಬೇಕು ಮನೆಗೆ. ಬೆಳಿಗ್ಗೆನೆ ಎದ್ದಿರೋದು 4 ಗಂಟೆಯಲ್ಲಿ. ಸುಸ್ತಾಗಿತ್ತು, ಸಾಕಾಗಿತ್ತು, ಮನೆಗೆ ಹೋದ್ರೆ ಸಾಕನ್ನಂಗಾಯಿತು. ಇವಾಗ ನಾನು, ನಮ್ಮ ಯಜಮಾನರು, ನನ್ನ ಮಗಳು, ನಮ್ಮ ಮಾವ ಅವರು ಮಗಳ ಮನೆಗೆ ಹೋದ್ರು ನಮ್ಮ ಆಂಟಿ ಮನೆಗೆ. ಈಗ ನಾವು ಹೋಗ್ತಾ ಇದ್ದೀವಿ. 4:30 ಆಗೋಗಿತ್ತು ನಾವು ಅಲ್ಲಿ ಬಿಡೋಷ್ಟೊತ್ತಿಗೆ. ಎಲ್ಲ ಆಯಿತು, ಇಡುಮುಡಿ ಎಲ್ಲ ಆಯಿತು. ನಮ್ಮ ಮಗ ಎಲ್ಲ ಹಂಗೆ ಹೋದ್ರು, ಅಯ್ಯಪ್ಪ ಸ್ವಾಮಿಗೆ ದರ್ಶನಕ್ಕೆ ಅಂದ್ಬಿಟ್ಟು ಹೋದ್ರು. ನಾವೆಲ್ಲ ನಮ್ಮ ಅತ್ತಿಗೆ ಅವರೆಲ್ಲ ಹಂಗೆ ಹೋದ್ರು. ನಾವು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫೋಟೋಸ್ ಕ್ಲಿಪ್ಪಿಂಗ್ಸ್ ಐತೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಫುಲ್ ವಿಡಿಯೋ ನೋಡಿ.